ಬಿಜೆಪಿ ಕಾಂಗ್ರೆಸ್ ನಾಯಕರ ನಡುವೆ ಕೇಸರಿ ಧ್ವಜದ ಜಟಾಪಟಿ ಪ್ರತಿಭಟನಾ ನಿರತ ಕಾಂಗ್ರೆಸ್ ಮೇಲೆ ಮಾಜಿ ಸಿಎಂ ಎಚ್ಡಿಕೆ ಗರಂ ಆಗಿದೆ ಈಶ್ವರಪ್ಪ ಆಕ್ಷೇಪಾರ್ಹ ಹೇಳಿಕೆ ನೀಡಿಲ್ಲ ಅಂತ ಬೆಂಬಲಿಸಿದ್ದೇಕೆ ತೀವ್ರ ಕುತೂಹಲ ಮೂಡಿಸಿದೆ ಮಾಜಿ ಮುಖ್ಯಮಂತ್ರಿಯ ಹೇಳಿಕೆ ಇದ್ದಕ್ಕಿದ್ದಂತೆ ಸರ್ಕಾರದ ಬೆಂಬಲಕ್ಕೆ ಕುಮಾರಸ್ವಾಮಿಯವರು ನಿಂತಿದ್ಯಾಕೆ ಕಾಂಗ್ರೆಸ್ ಹೇಳಿಕೆಯನ್ನ ತಿರುಚಿ ಸದನದ ದಿಕ್ಕು ತಪ್ಪಿಸ್ತಾ ಇದೆ ಅಂತ ಖಾರವಾಗಿ ನುಡಿದಿದ್ದಾರೆ ಕುಮಾರಸ್ವಾಮಿ ನಾನು ಯಾರ ಪರವಾಗಿ ಯಾರ ವಿರೋಧವಾಗಿಯೂ ಇಲ್ಲ ಕಾಂಗ್ರೆಸ್ಸಿಗರು ಈಶ್ವರಪ್ಪ ಅವರ ರಾಜೀನಾಮೆ ಯಾಕೆ ಕೇಳ್ತಿದ್ದಾರೆ ಅಹೋರಾತ್ರಿ ಧರಣಿ ಮಾಡಿ ಜನರ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ ಸುಗಮವಾಗಿ ಸದನ ನಡೆಸಲಿ ಇಲ್ಲ ಸದನವನ್ನೇ ಮುಂದೂಡಲಿ ಎಂದಿದ್ದಾರೆ ಎಚ್ಡಿಕೆ ಹೇಳಿಕೆಯ ಬಗ್ಗೆ ಈಗ ವಿಧಾನಸೌಧದ ಮುಖಸಾಲೆಯಲ್ಲಿ ಬಹಳ ಗಂಭೀರ ಚರ್ಚೆಯಾಗ್ತಿದೆ ಎಚ್ಡಿಕೆ ಹೇಳಿಕೆ ಹೊತ್ತಲೇ ಸದನದಲ್ಲಿ ಮಹತ್ವದ ವಿಧೇಯಕ ಮಂಡನೆ ಈಶ್ವರಪ್ಪನವರು ಅದೆಲ್ಲೋ ಶಿವಮೊಗ್ಗದಲ್ಲಿ ಒಂದು ಧ್ವಜಸ್ತಂಭಕ್ಕೆ ಕೇಸರಿಯ ಒಂದು ವಸ್ತ್ರವನ್ನು ಧ್ವಜದ ರೂಪದಲ್ಲಿ ಏನೋ ಹಾಕ್ಲಿಕ್ಕೆ ಪ್ರಯತ್ನ ಪಟ್ಟರು ಅದು ಒಂದು ಕಾಂಟ್ರವರ್ಸಿ ಪ್ರಾರಂಭ ಆಯಿತು ಅದು ರಾಷ್ಟ್ರ ಧ್ವಜದ ಸ್ತಂಭ ಅಲ್ಲಿ ಹೋಗಿ ಇವರು ಕೇಸರಿಯನ್ನು ಹಾಕಿದ್ದಾರೆ ಅಂತ ಹೇಳಿ ಅದನ್ನು ತಾವು ಮಾಧ್ಯಮದ ಮಿತ್ರರು ಯಾರೋ ಒಬ್ಬರು ಪ್ರಶ್ನೆ ಮಾಡಿದ್ದೀರಿ ನೀವು ಇಲ್ಲಿ ರಾಷ್ಟ್ರಧ್ವಜದಲ್ಲಿ ಬಾವುಟ ಆರಿಸಿದ್ದೀರಿ ಹಾಗಿದ್ದರೆ ಕೆಂಪುಕೋಟಿನಲ್ಲೂ ಆರಿಸ್ತೀರಾ ಅಂತ ಹೇಳಿ ಯಾಕಾಗಬಾರ್ದು ಮುಂದೆ ಯಾರೋ ಇನ್ನೊಂದು 200 ವರ್ಷ 300 ವರ್ಷ ಆದಮೇಲೆ ಆರಿಸ್ಬೋದು ಕೇಸರಿ ಧ್ವಜವನ್ನು ಭಾರತ ಧ್ವಜವನ್ನು ಅಂತಕ್ಕಂಥದ್ದನ್ನು ಅವರು ಏನು ಹೇಳಿದ್ದಾರೆ ಅವರು ಆರಿಸ್ತೀವಿ ಅಂತ ಏನು ಹೇಳಿಲ್ಲ ಅಲ್ಲಿ ಇಲ್ಲಿ ನಾನೇನು ಈಶ್ವರಪ್ಪ ಪರವಾಗಿ ಅಡ್ವೊಕೇಟ್ ಮಾಡಲಿಕ್ಕೆ ಹೇಳ್ತಾ ಇಲ್ಲ ಇದು ಏನು ನಡೆದಿದೆ ಇದರ ಬಗ್ಗೆ ಅವರೇನಾದರೂ ಆ ರೀತಿ ರಾಷ್ಟ್ರಕ್ಕೆ ರಾಷ್ಟ್ರ ಧ್ವಜಕ್ಕೆ ಅಪಮಾನ ಮಾಡ್ತಕ್ಕಂಥ ಮತ್ತು ನಮ್ಮ ಒಂದು ರಾಷ್ಟ್ರ ಧ್ವಜದ ವಿಷಯದಲ್ಲಿ ಅಪಮಾನಗೊಳಿಸ್ತಕ್ಕಂಥ ವಿಷಯದಲ್ಲಿ ನಿಮಗೆ ಬೇಕಾದಷ್ಟು ರೀತಿಯಲ್ಲಿ ಅವರ ಮೇಲೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ಅವಕಾಶಗಳಿದೆ ನೀವು ಅಷ್ಟೊಂದು ರಾಷ್ಟ್ರ ಧ್ವಜದ ಬಗ್ಗೆ ಭಕ್ತಿ ಇರತಕ್ಕಂಥವರಿಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.